ಮೊದಲ ಪಟ್ಟಿ ಫೈನಲ್ಗೆ ಸರ್ಕಸ್ ನಡೀತಾ ಇದೆ. ಬೆಂಗಳೂರಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಶುರುವಾಗಿದ್ದು ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಚರ್ಚೆ ಆರಂಭ ಆಗಿದೆ. ಈ ಸಭೆಗೆ ಯಾರ್ಯಾರು ಬಂದಿದ್ದಾರೆ, ಯಾರು ಗೈರಾಗಿದ್ದಾರೆ, ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಕೋರ್ ಕಮಿಟಿ ಮೀಟಿಂಗ್ ಮೇಲೆ ಬಹಳ ನಿರೀಕ್ಷೆ ಇದೆ. ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಇದು. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯಲ್ಲಿ ವೋಟಿಂಗ್ ಸಿಸ್ಟಮ್ನ ಮಾಡಲಾಗಿದೆ. ವೋಟಿಂಗ್ ಸಿಸ್ಟಮ್ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಮಾಡುವಂತಹದ್ದು. ಸಭೆಗೆ ಶೆಟ್ಟರ್, ಈಶ್ವರಪ್ಪ, ಸವದಿ, ಡಿವಿಎಸ್, ರೇಣುಕಾಚಾರ್ಯ ಗೈರಾದರೆ ನಿನ್ನೆ ನಡೆದ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ವೋಟಿಂಗ್ ಮಾಡಲಾಗಿತ್ತು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಚರ್ಚೆ ಶುರುವಾಗಿದೆ. ಜಿಲ್ಲಾವಾರು ಕೋರ್ ಕಮಿಟಿ ಸಭೆ ಶುರುವಾಗಿದೆ. ಇವತ್ತು 20 ಜಿಲ್ಲೆಗಳ ಬಗ್ಗೆ ಸಭೆ ನಡೀತಾ ಇದೆ. ಪ್ರತಿ ಜಿಲ್ಲೆಯಿಂದ ಸರಾಸರಿ 30 ಜನ ಭಾಗಿಯಾಗ್ತಿದ್ದಾರೆ. ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಇದರ ನಡುವೆ ಕುಂದಗೋಳದಿಂದ ಎಂಆರ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕೂಗು ಶುರುವಾಗಿದೆ. ಕೋರ್ ಕಮಿಟಿ ಸಭೆ ನಡೀತಾ ಇರುವ ಹೋಟೆಲ್ ಮುಂದೆನೆ ಎಂಆರ್ ಪಾಟೀಲ್ ಬೆಂಬಲಿಗರು ಜಯ ಘೋಷವನ್ನ ಹಾಕಿದ್ದಾರೆ. ಈಗ ಜಿಲ್ಲಾವಾರು ಕೋರ್ ಕಮಿಟಿ ಸಭೆ ಶುರುವಾಗಿದೆ. ಇವತ್ತು 20 ಜಿಲ್ಲೆಗಳ ಬಗ್ಗೆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ನಡೆಯುತ್ತೆ. ಆ ಅಭ್ಯರ್ಥಿ ಗೆಲ್ಲುವ ಅಭ್ಯರ್ಥಿನ ಆತ ಯಾವ ರೀತಿಯಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಅಭ್ಯರ್ಥಿಗಳ ಹಿನ್ನೆಲೆ ಎಲ್ಲವನ್ನ ಕೂಡ ಚರ್ಚೆ ಮಾಡಲಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಕೋರ್ ಕಮಿಟಿ ಸಭೆ ನಡೀತಾ ಇದೆ, ಜಿಲ್ಲಾ ಕೋರ್ ಕಮಿಟಿ ಸಭೆ, ಈಗ ಯಾವ ಜಿಲ್ಲೆಯಿಂದ ನಡೆದಿದೆ, ಯಾವ ರೀತಿಯಂತಹ ಕಸರತ್ತು ಸರ್ಕಸ್ ಉಂಟಾಗ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ? ನವಿತಾ ಜೈನ್, ಇವತ್ತಿನ ಸಭೆ ಏನಿದೆ ಬಹಳ ಮಹತ್ವದ ಸಭೆಯಾಗಿರ್ತಕ್ಕಂಥದ್ದು. ಏನು ಟಿಕೆಟ್ ಆಕಾಂಕ್ಷಿಗಳೇನೆಂದರೆ ಅವರಿಗೆ ಬಹಳಷ್ಟು ಟೆನ್ಷನ್ ನೀಡ್ತಕ್ಕಂಥ ಸಭೆ ಇದಾಗಿರ್ತಕ್ಕಂಥದ್ದು. ಏನು ಈಗಾಗಲೇ ಬೆಂಗಳೂರು ವರದಲ್ಲಿರತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆರಂಭವಾಗಿರ್ತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಅದೇ ರೀತಿ ಏನು ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪನವರು, ಸಿಎಂ ಬೊಮ್ಮಾಯಿ ಅವರು ಕೂಡ ಸೇರಿದಂತೆ ಅನೇಕ ಬಿಜೆಪಿ ವರಿಷ್ಠರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸಂಸದೆ ಶೋಭಾ ಕರಂದ್ಲಾಜ್ಲಿ ಆಗಿರ್ಬೋದು, ಮತ್ತೆ ಸಂಸದ ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿರ್ತಕ್ಕಂಥದ್ದು. ಇವತ್ತೇನು ಮೊದಲ ಸಭೆಯಲ್ಲಿ ಒಟ್ಟು 20 ಜಿಲ್ಲೆಗಳ ಸಭೆ, 5 ಸುತ್ತಿನಲ್ಲಿ ಸಭೆ ನಡೀತಕ್ಕಂಥದ್ದು. ಪ್ರತಿಯೊಂದು ಸುತ್ತಿನಲ್ಲೂ ನಾಲ್ಕು ಜಿಲ್ಲೆಗಳ ಸಭೆ ಇಂದಿನ ಸಭೆಯಲ್ಲಿ ಮಾಡ್ತಕ್ಕಂಥದ್ದು, 5 ಸುತ್ತಿನ ಸಭೆ ನಡೀತಕ್ಕಂಥದ್ದು. ಆ ಸಭೆಯಲ್ಲಿ ಆರಂಭದಲ್ಲಿ ತುಮಕೂರು, ಮಧುಗಿರಿ ಮತ್ತು ಚಿತ್ರದುರ್ಗ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಸಭೆಗಳನ್ನು ಇವತ್ತು ನಡೀತಾ ಇರತಕ್ಕಂಥದ್ದು. ತುಮಕೂರಿನ ಮಾಜಿ ತುಮಕೂರಿನ ಸಂಸದರಾದ ಜಿ ಎಸ್ ಬಸವರಾಜ್ ಅವರು, ಜ್ಯೋತಿ ಗಣೇಶ್ ಅವರು, ಮಸಾಲೆ ಜಯರಾಮ್ ಅವರು ಸೇರಿದಂತೆ ಸೊಗಡು ಶಿವಣ್ಣನ ಅವರು ಸೇರಿದಂತೆ ಹಲವು ನಾಯಕರು ಬಂದಿರತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ಏನು ನಿನ್ನೆ ನಡೆದ ವೋಟಿಂಗ್ನಲ್ಲಿ ಯಾರಿಗೆ ಹೆಚ್ಚು ಮತದಾನ ಮತ ಆಗಿದೆ ಆ ಒಂದು ಮತದ ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸತಕ್ಕಂಥದ್ದು, ಹಾಗೂ ಪ್ರತಿ ಜಿಲ್ಲೆಯಿಂದ ಸರಾಸರಿ 30 ಜನರಿಗೆ ಒಂದು ಸಭೆಯಲ್ಲಿ ಅವಕಾಶ ಇರತಕ್ಕಂಥದ್ದು. ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ಉಸ್ತುವಾರಿ ಸೇರಿದಂತೆ 30 ಜನರಿಗೆ ಏನು ಸಭೆಯಲ್ಲಿ ಅವಕಾಶ ಇದೆ, ಆ 30 ಜನರ ಅಭಿಪ್ರಾಯವನ್ನು ಇವತ್ತು ಈ ಒಂದು ಸಭೆಯಲ್ಲಿ ಸಂಗ್ರಹ ಮಾಡ್ತಕ್ಕಂಥದ್ದು. ಏನು 20 ಜಿಲ್ಲೆಗಳ 30 ಜನರ ಅಭಿಪ್ರಾಯ ಸಂಗ್ರಹ ಮಾಡಿ, ಈ ಹಿಂದೆ ಏನು ಒಂದು ಬಿಜೆಪಿಯ ಒಂದು ಸರ್ವೆ ನಡೆದಿತ್ತು, ಆ ಸರ್ವೆಯಲ್ಲಿ ಇರತಕ್ಕಂಥ ಅಭಿಪ್ರಾಯ ಸಂಗ್ರಹ ಮಾಡಿ, ಮತ್ತೆ ನಾಳೆ ಕೂಡ ಒಂದು ಸಭೆ ನಡೆಯುತ್ತೆ, ಇನ್ನುಳಿದ ಜಿಲ್ಲೆಗಳ ಸಭೆ ನಾಳೆ ನಡೀತಕ್ಕಂಥದ್ದು. ಎಲ್ಲಾ ಜಿಲ್ಲೆಗಳ ಸಭೆಯನ್ನು ನಡೆದ ನಂತರ 4 ಮತ್ತು 5ನೇ ತಾರೀಕು ಏನು ಒಂದು ರಾಜ್ಯ ಕೋರ್ ಕಮಿಟಿ ಸಭೆ ಇದೆ. ಆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಇಲ್ಲಿನ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಒಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸತಕ್ಕಂಥದ್ದು. ನವಿತಾ ಜೈನ್.